ಈ ಬಾರಿಯ ವಿಶ್ವ ಯೋಗ ದಿನಕ್ಕೆ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮೈಸೂರಿಗೆ ಬರ್ತಾ ಇದ್ದಾರೆ. ನಾನು ಸಮಸ್ತ ಮೈಸೂರಿಗರ ಪರವಾಗಿ ಕನ್ನಡಿಗರ ಪರವಾಗಿ ಅವರಿಗೆ ಮೈಸೂರಿಗೆ ಸ್ವಾಗತ ಕೋರ್ತೇನೆ. ಕಳೆದ ಏಪ್ರಿಲ್ 5ನೇ ತಾರೀಕು ನಾನು ನನ್ನ ಕುಟುಂಬ ನಮ್ಮ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಆಗಿರುವಂಥ ಪ್ರಹ್ಲಾದ್ ಜೋಶಿಯವರ ಜೊತೆ ಹೋಗಿ ಮೋದಿಜಿಯವರನ್ನು ಖುದ್ದಾಗಿ ಮೈಸೂರಿಗೆ ಆಗಮಿಸಬೇಕು ಅಂತ ಹೇಳಿ ಒಂದು ಆಹ್ವಾನವನ್ನು ಕೊಟ್ಟಿದ್ದೆ, ಮನವಿಯನ್ನು ಕೂಡ ಮಾಡಿಕೊಂಡಿದ್ದೆ. ಮೈಸೂರು ಸಿಟಿ ಆಫ್ ಯೋಗ ಅಂತಲೇ ಪ್ರಖ್ಯಾತಿಯನ್ನು ಪಡೆದಿದ್ದೆ. ನಮ್ಮ ಮೈಸೂರಿನ ಮಹಾರಾಜರು ಬಿ ಕೆ ಎಸ್ ಅಯ್ಯಂಗಾರು, ಕೃಷ್ಣಮಾಚಾರಿ, ಪಟ್ಟಾಭಿಯವರು, ಈ ಥರ ಯೋಗ ಡಾಯನ್ಸ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ಪೋಷಕರಾಗಿದ್ದಂಥವ್ರು. ವಿಶ್ವ ಯೋಗ ದಿನವನ್ನು ಆಚರಣೆ ಮಾಡುವಂಥದ್ದು ಸೂಕ್ತ, ಅದಕ್ಕೆ ನೀವೇ ಬರಬೇಕು ಅಂತ ಹೇಳಿ ಮೋದಿಜಿಯವ್ರನ್ನ ಕೇಳ್ಕೊಂಡಿದ್ದೆ. ನಮ್ಮ ಮನವಿಗೆ ಮನ್ನಣೆಯನ್ನು ಕೊಟ್ಟು ಅವರು ಬರ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಅತೀವ ಸಂತೋಷವನ್ನು ತಂದಿದೆ. ಈ ಒಂದು ಕಾರ್ಯಕ್ರಮವನ್ನು ಸುಮಾರು 1.5 ಲಕ್ಷ ಯೋಗ ಪಟುಗಳನ್ನು ಒಂದೇ ಕಡೆ ಕಲೆ ಹಾಕಿ ನಾವು ಅದ್ಭುತವಾಗಿ ನಡೆಸಿಕೊಡ್ತೀವಿ ಅಂತ ಹೇಳಿ ನಾನು ಖಚಿತವಾದ ವಿಶ್ವಾಸವನ್ನು ಕೊಡಲಿಕ್ಕೆ ಬಯಸ್ತೀನಿ. ಮೋದಿಜಿಯವರು ಬರ್ತಾ ಇದ್ದಾರೆ ಅಂತಂದರೆ ಸಹಜವಾಗಿಯೇ ಕರ್ನಾಟಕದ ಮುಖ್ಯಮಂತ್ರಿಗಳು, ಕೆಲವು ಕ್ಯಾಬಿನೆಟ್ ಕೊಲೀಗ್ಸು ಈ ಥರದ್ದೆಲ್ಲ ಬರಲಿಕ್ಕಿರುತ್ತೆ. ಇದು ಮುಖ್ಯ ಆಕರ್ಷಣೆಯೇ ಮೋದಿಜಿ ಆಗಿರ್ತಾರೆ. ಇದು ಭದ್ರ ಒಂದು ಸಾರಿ ಮೋದಿಜಿಯವರ ಕಾರ್ಯಕ್ರಮ ಕನ್ಫರ್ಮ್ ಆದಕೂಡಲೇ ಭದ್ರತೆಗೆ ಸಂಬಂಧಪಟ್ಟಂತೆ ಏನೇ ವಿಚಾರಗಳಿತ್ತು ಅಂತಂದ್ರೂ ಕೂಡ ಅದನ್ನು ಜಿಲ್ಲಾಡಳಿತ, ರಾಜ್ಯ ಸರ್ಕಾರ, ನಾವೊಂದು ಕೋಆರ್ಡಿನೇಷನಲ್ಲಿ ಎಸ್ ಪಿ ಜಿ ಜೊತೆಗೆ ನಾವು ಅದನ್ನು ವ್ಯವಸ್ಥೆ ಮಾಡ್ತೀವಿ.